ಭಾರತದ ಮಹಿಳಾ ಟಿ ಟ್ವೆಂಟಿ ತಂಡವನ್ನು ಮುನ್ನಡೆಸಿದ್ದಂಥ ಮಾಜಿ ನಾಯಕಿ ಮಿಥಾಲಿ ರಾಜ್ ಅವರು ಮಂಗಳವಾರ ಅಂದರೆ ಸೆಪ್ಟೆಂಬರ್ 3 ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಮಿಥಾಲಿ ಅವರು ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟನ್ನು ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ BCCI ಕೂಡ ಖಾತ್ರಿಪಡಿಸಿದೆ. ಭಾರತದ ODI ಟೀಮ್ಗೆ ನಾಯಕಿಯಾಗಿ ಮುಂದುವರಿಯಲಿರುವಂಥ ಮಿಥಾಲಿ ರಾಜ್ ಈ ವರ್ಷ ಮಾರ್ಚ್ನಲ್ಲಿ ಭಾರತದ ಗುವಾಹಟಿಯಲ್ಲಿ ನಡೆದಿದ್ದಂಥ ಇಂಗ್ಲೆಂಡ್ ವಿರುದ್ಧದ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ಕಡೆಯ ಸಾರಿ ಪಂದ್ಯವನ್ನಾಡಿದರು. ಆಸ್ಟ್ರೇಲಿಯಾದಲ್ಲಿ ಮುಂದಿನ ವರ್ಷ ನಡೆಯಲಿರುವಂಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಯುವ ಆಟಗಾರ್ತಿಯರಿಗೆ ಅವಕಾಶ ನೀಡುವತ್ತ ಆಯ್ಕೆ ಸಮಿತಿ ಯೋಚನೆ ಮಾಡಿತ್ತು. ಹೀಗಾಗಿ ಮುಂಬರಲಿರುವಂಥ ದಕ್ಷಿಣ ಆಫ್ರಿಕಾ ಭಾರತ ಪ್ರವಾಸದಲ್ಲಿ ಮಿಥಾಲಿ ಅವರನ್ನು ಪರಿಗಣಿಸಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಆಯ್ಕೆ ಸಮಿತಿ ಇದೆ. ಈ ಗೊಂದಲಕ್ಕೆ ಎಡೆ ಮಾಡಿ ಕೊಡದೆ ಮಿಥಾಲಿ ಅವರು ತಾವೇ ಈ ಸೀರೀಸ್ಗೆ ಅಲಭ್ಯರಾಗಿರ್ತೇವೆ ಅನ್ನೋ ಮಾತುಗಳು ಕ್ರಿಕೆಟ್ ವಲಯದಲ್ಲಿ ಕೇಳಿಬರ್ತಾ ಇದೆ. ಮಿಥಾಲಿ ರಾಜ್ ಅವರು ಒಟ್ಟು 32 ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಇಂಡಿಯನ್ ವುಮೆನ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಇದರಲ್ಲಿ ಶ್ರೀಲಂಕಾದಲ್ಲಿ 2012, ಬಾಂಗ್ಲಾದೇಶದಲ್ಲಿ 2014 ಹಾಗೂ ಇಂಡಿಯಾದಲ್ಲಿ ನಡೆದಂಥ 2016 ವರ್ಲ್ಡ್ ಕಪ್ಗಳು ಕೂಡ ಸೇರಿದೆ. 2006 ಇಂಗ್ಲೆಂಡ್ನ ಡರ್ಬಿಯಲ್ಲಿ ಭಾರತದ ಮಹಿಳಾ ತಂಡ ಚೊಚ್ಚಲ ಬಾರಿಗೆ ಆಟವಾಡಿದಾಗಲೂ ಕೂಡ ಮಿಥಾಲಿ ರಾಜ್ ಅವರು ಕ್ಯಾಪ್ಟನ್ ಆಗಿದ್ದರು. 89 ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವಂಥ ಮಿಥಾಲಿ ರಾಜ್ ಅವರು 37.52 ಆವರೇಜನ್ನು ಹೊಂದಿದ್ದಾರೆ. ಇನ್ನು 2364 ರನ್ಗಳನ್ನ ಇವರು ಬಾರಿಸಿದ್ದಾರೆ. ಇದರಲ್ಲಿ 17 ಫಿಫ್ಟಿಗಳು ಕೂಡ ಸೇರಿದೆ. ಇನ್ನು ಟಿ ಟ್ವೆಂಟಿಯಲ್ಲಿ 2000 ರನ್ ಬಾರಿಸಿದ ಮೊದಲ ಭಾರತೀಯ ಹೆಗ್ಗಳಿಕೆಗೂ ಕೂಡ ಮಿಥಾಲಿ ಅವರು ಪಾತ್ರರಾಗಿದ್ದಾರೆ.